ನಮ್ಮ ಗುಬ್ಬಿಯ ಎಂ ಎಲ್ ಎ ಅವರು ಪತ್ರಿಕಾ ಮಾಧ್ಯಮದವ್ರ ಮೇಲೆ ಭಾಳ ಅಸಡ್ಡೆಯಾದ ಮಾತನ್ನು ಮಾತಾಡಿದ್ದಾರೆ. ಮೊದಲಿಗೆ ಅವರು ಏ ಮಾಧ್ಯಮದಲ್ಲಿ ಪ್ರೆಸ್ಸಲ್ಲಿ ಹೇಳವನೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಅವ್ರು ಮಾತಾಡಿರೋವಂಥ ವಿಡಿಯೋದಲ್ಲಿ. ಅಲ್ಲಿಗೆ ಅರ್ಥ ಏನು ಅಂದರೆ, ನಾನು ಜನಗಳ ಮುಂದೆ ಹೇಳಿಲ್ಲ, ಪ್ರೆಸ್ ಮುಂದೆ ಹೇಳಿದ್ದೀನಿ, ಪ್ರೆಸ್ನವರು ಬೇಕಾ ಬಿಟ್ಟಿನ. ನಮ್ಮ ಎಂ ಎಲ್ ಎ ಅವರಿಗೆ ನಾಲ್ಕನೆಯ ಒಂದು ಸ್ತಂಭ ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮೀಡಿಯಾ ಏನು ಬೇಕಾದ್ರೂ ವಿಚಾರಗಳನ್ನು ಜನಸಾಮಾನ್ಯರಲ್ಲಿ ಪಡ್ತಿರೋ ಕಷ್ಟಗಳಿಂದ ಹಿಡಿದು ಅದಕ್ಕೆ ಉತ್ತರಗಳನ್ನು ಹುಡುಕೊಡುವ ರೀತಿಯಲ್ಲಿ ನಡೆಸ್ಕೊಳ್ಳುವಂಥ ಈ ಪತ್ರಿಕಾ ಮಾಧ್ಯಮದ ಬಗ್ಗೆ ಅಸಡ್ಡೆ ಆದ ಮಾತುಗಳನ್ನು ಆಡಿರೋದು ನನಗೆ ಭಾಳ ವಿಶೇಷವಾಗಿ ಅವ್ರ ಬಗ್ಗೆ ಅಸಹ್ಯ ಭಾವನೆಯನ್ನು ನನಗೆ ಮೂಡಿಸಿದೆ. ಅದರಲ್ಲೂ ಕೂಡ ಒಬ್ಬ ಶಾಸಕನಾಗಿ ಆ ಮಟ್ಟಕ್ಕೆ ಇಳಿತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೆಂದರೆ ಸುಳ್ಳು, ನಾನು ಅದನ್ನು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಹೇಳಲಿಲ್ಲ. ಅದು ನನ್ನ ವಿಚಾರ ಮಂಡನೆ ಆಗಿದ್ದು ಪಂಚಾಯಿತಿ ವಾರು ನಾವು ಏನು ಕಾರ್ಯಕ್ರಮ ಮಾಡ್ತಾ ಇದ್ವಲ್ಲ ಆ ಕಾರ್ಯಕ್ರಮದಲ್ಲಿ ಆದಂಥ ಘಟನೆನ ಅವ್ರ ಪ್ರೆಸ್ನಲ್ಲಿ ಹೇಳ್ಕೊಂಡಿದ್ದಾನೆ. ಅಂದರೆ ಪ್ರೆಸ್ಸಿಗೆ ಮಾತ್ರ ನಾನು ಸೀಮಿತ ಅನ್ನೋ ಭಾವನೆಯೂ ಕೂಡ ವ್ಯಕ್ತವಾಗಲಿ ಅನ್ನೋ ಮನಸ್ಥಿತಿನಲ್ಲಿ ವಾಸಣ್ಣವ್ರು ಹೇಳಿರೋದು ಅದು ಸುಳ್ಳು, ಅದು ಸತ್ಯಕ್ಕೆ ದೂರವಾದದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ಈ ವಾಸಣ್ಣನವ್ರಿಗೆ ವಾಸಣ್ಣನ ಭಾಷೆ ನಾನು ಉಪಯೋಗಿಸೋಕ್ಕಾಗಲ್ಲ. ವಾಸಣ್ಣ ಆಗಿದ್ದರೆ, ಗಂಡ್ಸಾಗಿದ್ದರೆ, ನಿಮ್ಮ ಅಪ್ಪನ ಗುಟ್ಟಿದೆ ಆಗಿದ್ದರೆ ಇಂಥ ಭಾಷೆಯನ್ನು ವಾಸಣ್ಣ ಉಪಯೋಗಿಸ್ತಾ ಇದ್ರು. ಆದರೆ ನಾನು ಅದನ್ನು ಉಪಯೋಗಿಸೋಕ್ಕೆ ರೆಡಿ ಇಲ್ಲ. ಯಾಕೆಂದರೆ ಅವರು ಅವ್ರ ಅಪ್ಪನಿಗೆ ಹುಟ್ಟಿರೋದು, ನಾನು ನಮ್ಮ ಅಪ್ಪನಿಗೆ ಹುಟ್ಟಿರೋದು. ಅವರು ಗಂಡಸು ಅಂತ ತೋರಿಸಿದ್ದಾರೆ, ನಾನು ಗಂಡಸು ಅಂತ ತೋರಿಸಿದ್ದೀನಿ. ಅದರ ಅವಶ್ಯಕತೆ ಈಗಿಲ್ಲ.